ಹಾಯ್ ಹಲೋ ವಿದ್ಯಾರ್ಥಿಗಳೇ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಕೆ ಸಿ ಟಿ ಅಪ್ಡೇಟ್ಗೆ ಸ್ವಾಗತ ಇರುತ್ತೆ ನಿಮಗೆ ವಾಟ್ ಈಸ್ ಆಪ್ಷನ್ ಎಂಟ್ರಿ ಅಂದರೆ ಏನು ಕೆ ಸಿ ಟಿ ಆಪ್ಷನ್ ಎಂಟ್ರಿ ಅಥವಾ ಚಾಯ್ಸ್ ಎಂಟ್ರಿ ಅಂದ್ರೆ ಏನು ಅದು ಹೇಗೆ ಮಾಡೋದು ಈಸಿನ ಸುಲಭನ ಏನು ಎತ್ತ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಬಿ ಟು ವಿಡಿಯೋ ಇಷ್ಟ ಅದನ್ನು ಲೈಕ್ನ ಮಾಡಿ ಬನ್ನಿ ವಿಡಿಯೋನ ಶೇರ್ ಮಾಡೋಣ ಓಕೆ ಫ್ರೆಂಡ್ಸ್ ವಾಟ್ ಈಸ್ ಆಪ್ಷನ್ ಎಂಟ್ರಿ ಅಥವಾ ಚಾಯ್ಸ್ ಎಂಟ್ರಿ ಅಂತ ಹೇಳಿದ್ರೆ ಜಸ್ಟ್ ನೀವು ಆಫ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ನಿಮಗೆ ಸೀಕ್ರೆಟ್ ಕೀ ಕೊಡ್ತಾರೆ ಸೀಕ್ರೆಟ್ ಕೀ ಕೊಟ್ಟಾದ ಮೇಲೆ ಎಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟೆಂಟ್ ವೆರಿಫಿಕನ್ ಆಫ್ ಎಲ್ಲ ಮುಗಿದ ಮೇಲೆ ನಂತರ ಫಸ್ಟ್ ರೌಂಡ್ ಆಪ್ಷನ್ ಬಿಡ್ತಾರೆ ಫಸ್ಟ್ ರೌಂಡ್ ಬಿಡೋದು ಅದೇ ಆಪ್ಷನ್ ಎಂಟ್ರಿ ಅಂತ ಫಸ್ಟ್ ರೌಂಡ್ ಬಿಡ್ತಾರೆ ಆಗ ನೀವು ಅಪ್ಲೈ ಮಾಡೋಕೆ ಆಗುತ್ತೆ ನಿಮಗೆ ಯಾವ್ಯಾವ ಕಾಲೇಜು ಎಲಿಜಿಬಲ್ ಇದ್ದರೂ ಇಲ್ದೋರು ಓಕೆ ನೀವು ನಿಮಗೆ ಯಾವ್ಯಾವ ಕಾಲೇಜು ಬೇಕು ಅನ್ಸುತ್ತೆ ಯಾವ್ಯಾವ ಬ್ರಾಂಚ್ ಬೇಕು ಅನ್ಸುತ್ತೆ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ಬೋದು ಈಗ ಪರ್ಟಿಕ್ಯುಲರ್ ಆರ್ ವಿ ಕಾಲೇಜ್ ತೊಗೊಂಡ್ರೆ ಆದರೆ ಆರ್ ವಿ ಕಾಲೇಜಲ್ಲಿ ಮೆನಿ ಬ್ರಾಂಚಸ್ ಇರ್ತವೆ ಸಿ ಎಸ್ ಸಿ ಎಕ್ ಆ್ಯಂಡ್ ಎನಿ ಎನಿ ಬ್ರಾಂಚಸ್ ನಿಮಗೆ ಆರ್ ವಿ ಕಾಲೇಜ್ ಹೋಗಿ ನಿಮಗೆ ಯಾವ ಬ್ರಾಂಚ್ ಬೇಕು ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಆ ಥರ ಆಪ್ಷನ್ ಎಂಟ್ರಿ ಮಾಡ್ಬೋದು ಜಸ್ಟ್ ನೀವು ಆಪ್ಷನ್ ಎಂಟ್ರಿ ಆದರೆ ಸೆಲೆಕ್ಟ್ ಆಫ್ ಕಾಲೇಜಸ್ ವಿತ್ ಕೋರ್ಸ್ಗಳು ಯಾವ ಬ್ರಾಂಚ್ ಬೇಕು ನಿಮಗೆ ಕಾಲೇಜ್ ಒಳಗೆ ಯಾವ್ಯಾವ ಬ್ರಾಂಚ್ಗಳು ಬೇಕು ತಗೋಬೋದು ಅಕಸ್ಮಾತ್ ನಿಮಗೆ ಕಾಲೇಜಲ್ಲಿರೋ ಎಲ್ಲ ಬ್ರಾಂಚ್ ಬೇಕಂದ್ರೂ ಕೂಡ ಎಲ್ಲ ಬ್ರಾಂಚನ್ನು ಆಪ್ಷನ್ ಮಾಡ್ಕೋಬೋದು ಇಸ್ ಜಸ್ಟ್ ಆಪ್ಷನ್ ಎಂಟ್ರಿ ಇದನ್ನು ಯಾವಾಗ ಮಾಡೋದಂದರೆ ಡಾಕ್ಯುಮೆಂಟ್ ರಿವೀಕ್ಷನ್ ಆದಮೇಲೆ ನಿಮ್ಮದು ಡಾಕ್ಯುಮೆಂಟ್ ರಿವ್ಯೂಕ್ಷನ್ ಅಪ್ರೂವ್ ಆದರೆ ಎಸ್ ಆದರೆ ಒಂಥರ ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಬಿಡ್ತಾರೆ ಫಸ್ಟ್ ರೌಂಡ್ ಆಪ್ಷನ್ ಇರುತ್ತೆ ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಹೇಗೆ ಮಾಡೋದು ಅಂದರೆ ಜಸ್ಟ್ ಇರಲೇ ಜಸ್ಟ್ ಲಾಗಿನ್ ಆಗಿ ಜಸ್ಟ್ ಅಲ್ಲಿ ಆಪ್ಷನ್ ಇರುತ್ತೆ ನಿಮಗೆ ಬಿ ಎಸ್ ಸಿ ಆದರೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಬಂದ್ಬಿಟ್ಟು ಬಂದುಬಿಟ್ಟು ವೆಟ್ರನರಿ ಅವ್ರನ್ನೇ ಅದರ್ ಕೋರ್ಸಸ್ ಅದರ ಕೋರ್ಸು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಬಿ ಫಾರ್ಮ್ ಆರ್ ಡಿ ಫಾರ್ಮ್ ಅಂದರೆ ಡಿ ಫಾರ್ಮ್ ಅದಕ್ಕೆ ಸಪ್ರೇಟಾಗಿ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಜಸ್ಟ್ ನಮಗೆ ಕ್ಲಿಕ್ ಮಾಡಿ ಜಸ್ಟ್ ನಿಮಗೆ ಲಿಸ್ಟ್ ಆಫ್ ಕಾಲೇಜಸ್ ಬರುತ್ತೆ ಅಲ್ಲಿ ಲಿಸ್ಟ್ ಆಫ್ ಕಾಲೇಜಸ್ ನೀವು ಯಾವ ಕಾಲೇಜ್ ಬೇಕು ಜಸ್ಟ್ ಅಪ್ಲೈ ಮಾಡೋದು ಸಿಂಪಲ್ ಈಸಿ ಪ್ರೊಸೀಜರು ಗೊತ್ತಿಲ್ಲ ಅಂದರೆ ಜಸ್ಟ್ ನೀವು ಸೇವರ್ಸ್ ಡ್ರೈವರ್ ನೀವು ಮಾಡ್ಕೊಡ್ತಾರೆ ನಿಮಗೆ ತಿಳ್ಕೊಡ್ಬೇಕು ಅಂದರೆ ಜಸ್ಟ್ ಈಸಿಯಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಲೈವ್ ಡೆಮೋ ಮಾಡಿ ನಿಮಗೆ ತೋರಿಸ್ತೀನಿ ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಅಂತ ನಿಮಗೆ ಲೈವ್ ಡೆಮಾಗಿ ತೋರಿಸ್ತೀನಿ ಆಗ ನಿಮಗೆ ಎಷ್ಟು ಐಡಿಯಾ ಬರುತ್ತೆ ಓಕೆನಾ ಜಸ್ಟ್ ಆಪ್ಷನ್ ಎಂಟ್ರಿ ಅಥವಾ ಚಾಯಿಸ್ ಎಂಟ್ರಿ ಏನಾದ್ರೆ ನಿಮಗೆ ಗೊತ್ತಾಯಿತು ಇದನ್ನು ಮಾಡೋದು ಯಾವಾಗ ಅಂದರೆ ನಿಮಗೆ ಗೊತ್ತಾಯಿತು ಡಾಕ್ಯುಮೆಂಟ್ ರಿಫಿಕ್ಷನ್ ಆದಮೇಲೆ ನಿಮಗೆ ಜಸ್ಟ್ ಕೀ ಕೊಡ್ತಾರೆ ಆಮೇಲೆ ನೆಕ್ಸ್ಟು ಬಿಡ್ತಾರೆ ಯಾವಾಗ ಅಪ್ಲೈ ಮಾಡಬೇಕು ಅಂತ ನೆಕ್ಸ್ಟು ಅದು ರಿಆರ್ಡರ್ ಎಡಿಟ್ ಕೂಡ ಮಾಡ್ಬೋದು ನಿಮಗೆ ಲಾಸ್ಟ್ ಡೇಟ್ನ ಟೈಮ್ ಕೊಟ್ಟಿರ್ತಾನೆ ಆಗ ನೆಕ್ಸ್ಟ್ ರೀಆರ್ಡರ್ ಅಂತ ಎಡಿಟ್ ಮಾಡ್ಬೋದು ಏನೋ ಡೌಟ್ ಇದೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಡೇ ಮಾಡಿ ತಿಳಿಸಿ ಅಂತ ಯು ಫಾರ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ